ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರುತಿ ನೀರಾಯ. ಇವತ್ತು ಕೂಡ ಅಷ್ಟೇ, ರಾಜ್ಯ ರಾಜಕಾರಣದಲ್ಲಿ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹಲವಾರು ರೀತಿಯಾದಂತಹ ವಿಚಾರಗಳಿವೆ. ಇವೆಲ್ಲವನ್ನ ನಿಮಗೆ ನಾವು ತಿಳಿಸ್ತೀವಿ. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಹೆಡ್ಲೈನ್ಸ್ ಅನ್ನ ನೋಡ್ಕೊಂಡು ಬರೋಣ. ನನ್ನ ಹೇಳಿಕೆಯನ್ನ ಅನವಶ್ಯಕವಾಗಿ ಅಪಪ್ರಚಾರ ಮಾಡ್ತಿದ್ದಾರೆ. ಪೇಶ್ವೆ ವಂಶಸ್ಥರ ಹುನ್ನಾರದ ಮಾತನಾಡೋ ತಮ್ಮಿದ್ಯಾ? ಸರಣಿ ಟ್ವೀಟ್ ಮೂಲಕ ಬಿಜೆಪಿಗೆ ಹೆಚ್ಡಿಕೆ ಟಾಂಗ್. ಜೆಡಿಎಸ್ ಅಂದ್ರೆ ಜಾತಿಯ ದಳ ಅನ್ನಬೇಕು. ಬ್ರಾಹ್ಮಣ ಬೆಂಕಿ ವಿಚಾರಕ್ಕೆ ಸಿಟಿ ರವಿ ಆಕ್ರೋಶ. ಬಿಎಸ್ವೈ ಜೈಲಿಗೆ ಹೋಗಲು ಸಿಟಿ ರವಿ ಕಾರಣ ಎಂದು ಭೋಜೇಗೌಡ ಬಾಂಬ್. ಸಿಟಿ ಫ್ಯಾಕ್ಟರಿ ವಿರುದ್ಧ ಸಿಡಿದೆದ್ದ ರಮೇಶ್ ಜಾರಕಿಹೊಳಿ ಮತ್ತೆ ದೆಹಲಿಗೆ ಹಾರಿದ. ಬೆಳಗಾವಿ ಸಾಹುಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಪ್ತನ ಕಣಕ್ಕಿಳಿಸುವ ವಿಚಾರವಾಗಿಯೂ ಚರ್ಚೆ ಸಾಧ್ಯತೆ. ಲೋಕಸಭೆ ಬಳಿಕ ರಾಜ್ಯಸಭೆಯಲ್ಲೂ ವಿಪಕ್ಷಗಳ ಆಕ್ರೋಶ. ಮೋದಿ ಅದಾನಿ ಬಾಯಿ ಬಾಯಿ ಎಂದು ಮೋದಿ ಭಾಷಣಕ್ಕೆ ಅಡ್ಡಿ. ನೀವೆಷ್ಟೇ ಕೆಸರರಚಿದ್ರು ಕಮಲ ಅರಳುತ್ತೆಂದು ಮೋದಿ ಉತ್ತರ. ಭಾರತ ಆಸ್ಟ್ರೇಲಿಯಾ ಮೊದಲ ಟೆಸ್ಟ್ ಸಮರ. ಮೊದಲ ದಿನದಲ್ಲಿ ಟೀಂ ಇಂಡಿಯಾ ಬೌಲರ್ಗಳ ಅಬ್ಬರ. ಕೇವಲ 177 ರನ್ಗಳಿಗೆ ಆಲ್ ಔಟ್ ಆದ ಆಸ್ಟ್ರೇಲಿಯಾ. ಈಗ ಮೊದಲನೇ ಸುದ್ದಿಯ ಬಗ್ಗೆ ನಾವು ನೋಡ್ತಾ ಬರೋಣ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಟೀಕಿಸುವ ಭರದಲ್ಲಿ ಬ್ರಾಹ್ಮಣ ಸಮುದಾಯದ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ನೀಡಿದ್ದ ಹೇಳಿಕೆ ದೊಡ್ಡ ವಿವಾದವನ್ನೇ ಸೃಷ್ಟಿಸಿದೆ. ಈ ಕುರಿತು ಟ್ವೀಟ್ ಮೂಲಕ ಸ್ಪಷ್ಟನೆ ಕೊಟ್ಟಿರುವಂತಹ ಎಚ್ ಡಿ ಕೆ, ಜಗಜ್ಯೋತಿ ಬಸವೇಶ್ವರರು ಹಾಗೆಯೇ ಗೌತಮ ಬುದ್ಧ, ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದನ್ನೇ ನಾನು ಕೂಡ ಹೇಳ್ತೇನೆ ಅಂತ ಅವರು ಹೇಳಿರುವಂತಹ ಒಂದು ಹೇಳಿಕೆ. ಅವರು ಸ್ಪಷ್ಟನೆ ನೀಡಲ್ಲ ಅನ್ಕೊಂಡೆ, ಪದೇ ಪದೇ ನೀಡುತ್ತಿದ್ದಾರೆ. ಸಾಕಷ್ಟು ಕಡೆ ಬೈಟ್ ಕೊಡ್ತಾ ಇದ್ರು, 2 ದಿನಗಳಿಂದ ರಿಯಾಕ್ಷನ್ ಕೊಡ್ತಾ ಇದ್ರು. ಈಗ ಟ್ವೀಟ್ ಮೂಲಕ ಉತ್ತರಿಸಿದ್ದಾರೆ. ನಾನೇನು ಹೊಸದಾಗಿ ಹೇಳಿಲ್ಲ. ನಾನು ಎಲ್ಲೂ ಕೂಡ ಬ್ರಾಹ್ಮಣ ವಿರೋಧಿಯಲ್ಲ, ಬ್ರಾಹ್ಮಣ ಸಮಾಜವನ್ನು ದ್ವೇಷಿಸಿಲ್ಲ. ಕೇವಲ ಬ್ರಾಹ್ಮಣರಷ್ಟೇ ಅಲ್ಲ, ಯಾವುದೇ ಸಮುದಾಯವನ್ನು ಕೂಡ ನಾನು ದ್ವೇಷಿಸಿಲ್ಲ. ನಮ್ಮದು ಜಾತ್ಯತೀತ ಪಕ್ಷ, ಹೀಗಾಗಿ ಎಲ್ಲ ಸಮುದಾಯವನ್ನು ಕೂಡ ಬೆಂಬಲಿಸ್ಕೊಂಡು ಬಂದಿದ್ದೀವಿ. ಬ್ರಾಹ್ಮಣ ಸಮೂಹವನ್ನು ನಿಂದಿಸುವ ಪ್ರಶ್ನೆ ಯಾವ ಕಾರಣಕ್ಕೂ ಇಲ್ಲ. ಅವ್ರು ಹೇಳ್ತಿರೋದು ನಾನು ನಿಂದಿಸಿಲ್ಲ, ನಿಲ್ಲಿಸೋದು ಇಲ್ಲ, ಮತ್ತೆ ಮತ್ತೆ ಸ್ಪಷ್ಟ ಅನಗತ್ಯ. ಈಗಂತ ಟ್ವೀಟ್ ಮೂಲಕ ಉತ್ತರಿಸಿದ್ದಾರೆ. ಪೇಶ್ವೆಗಳ ವಂಶಾವಳಿಗೆ ಸಂಬಂಧಪಟ್ಟ ವ್ಯಕ್ತಿಯನ್ನು ಬಿಜೆಪಿ ಮುಂದಿನ ಮುಖ್ಯಮಂತ್ರಿ ಮಾಡಲು ಹುನ್ನಾರ ನಡೆಸಿದೆ. ಪೇಶ್ವೆ ವಂಶಾವಳಿ ಅದೇ ಹೇಳ್ತಾ ಇರ್ತಾರೋ ಪದೇ ಪದೇ. ಪ್ರಹ್ಲಾದ್ ಜೋಶಿ ಅವರ ಡಿ ಎನ್ ಎ ಇರುವಂಥ ವ್ಯಕ್ತಿಯನ್ನು, ಅಂದರೆ ಪ್ರಹ್ಲಾದ್ ಜೋಶಿ ಅಂತ ಪೇಶ್ವೆ ವಂಶಾವಳಿಯವರನ್ನು ಮುಖ್ಯಮಂತ್ರಿ ಮಾಡೋದರ ಮೂಲಕ ಬಿಜೆಪಿ ಬ್ರಾಹ್ಮಣರಲ್ಲೇ ಒಡಕನ್ನು ತರೋಕೆ ಬರ್ತಾ ಇದೆ, ರಾಜ್ಯದಲ್ಲಿ ಒಡಕನ್ನು ತರೋಕೆ ಬರ್ತಾ ಇದೆ, ರಾಜ್ಯದಲ್ಲಿ ಸಮುದಾಯಗಳ ನಡುವೆ ಒಡಕನ್ನು ತರೋಕೆ ಬರ್ತಾ ಇದೆ. ಮುಖ್ಯವಾಗಿ ಹಿಂದುತ್ವದ ಅಜೆಂಡಾವನ್ನು ಇಟ್ಕೊಂಡು ರಾಜಕೀಯವನ್ನು ಮಾಡುವಂಥ ಬಿಜೆಪಿ ಈಗ ಹಿಂದುತ್ವದ ಒಳಗೆ, ಹಿಂದೂಗಳ ಒಳಗೆ ಜಾತಿಗಳು, ಉಪಜಾತಿಗಳ ರಾಜಕೀಯವನ್ನು ಕೂಡ ಆರಂಭಿಸುತ್ತೆ ಅಂತ ನಾನು ಹೇಳಕ್ಕೆ ಹೊರಟೆ ಹೊರತು ಎಲ್ಲೂ ನಾನು ಬ್ರಾಹ್ಮಣ ವಿರೋಧಿ ಅಂತ ಹೇಳಿಲ್ಲ, ನಾನು ಹೇಳೋದು ಇಲ್ಲ. ಮತ್ತೊಮ್ಮೆ ಇದು ಸಾಕಷ್ಟು ಯಾಕೆ ಚರ್ಚೆ ಆಗ್ತಾ ಇದೆ ಪದೇ ಪದೇ ಅಂದರೆ, ಬಿಜೆಪಿ ನಾಯಕರು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಪದೇ ಪದೇ ಗುಡುಕ್ತಾ ಇದ್ದಾರೆ. ಇದು ಜೆ ಡಿ ಎಸ್ ಅಂದರೆ ಜಾತ್ಯತೀತ ಜನತಾ ದಳ ಅಲ್ಲ, ಜಾತಿಯ ಜನತಾ ದಳ. ಜಾತಿ ಜಾತಿಗಳ ನಡುವೆ ಒಂದು ವೈರತ್ವವನ್ನು ತರುವಂಥ ಜನತಾ ದಳ ಅಂತ ಸಿ ಟಿ ರವಿ ಕೂಡ ಹೇಳಿದರು. ಅದ್ರ ಬಗ್ಗೆ ಮುಂದಿನ ಸ್ಟೋರಿ ಇದೆ. ಅದಕ್ಕೆ ಉತ್ತರವಾಗಿ ಟ್ವೀಟ್ ವಾರ್ ಟ್ವೀಟ್ ಮೂಲಕ ಪ್ರತಿಕ್ರಿಯೆಯನ್ನು ಕೊಡಿಸಿದ್ದಾರೆ. ಅಂದರೆ ಮುಗೀತು, ನಾನಿನ್ನ ರಿಯಾಕ್ಟ್ ಮಾಡಲ್ಲ ಅನ್ನೋ ರೀತಿಲಿ ಒಂದು ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ ಟ್ವೀಟ್ ಮೂಲಕ. ಈ ಬ್ರಾಹ್ಮಣ ಬೆಂಕಿಗೆ ಒಂದು ಕೊನೆ ರಿಯಾಕ್ಷನ್ ಅನ್ನೋ ರೀತಿಯಲ್ಲಿ ಒಟ್ಟಿನಲ್ಲಿ ಇದು ಸಾಕಷ್ಟು ಚರ್ಚೆ ಆಗ್ತಿರುವಂತ ಸುದ್ದಿ. ಇವತ್ತು ಅಂದ್ರೆ ಇದು ಇನ್ನ ಮುಂದುವರಿಯಲ್ಲ, ಇವತ್ತು ಕೊನೆ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಅದ್ರ ಮೂಲಕ ಪ್ರತಿಪಕ್ಷದವರು ಮಾತಾಡ್ತಾನೆ ಇರ್ತಾರೆ, ಬಿಜೆಪಿ ಅವರಾಗಿರ್ಬೋದು ಅಥವಾ ಕಾಂಗ್ರೆಸ್ ಅವರಾಗಿರ್ಬೋದು, ಕುಮಾರಸ್ವಾಮಿ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ಟೀಕೆಗಳು ಬರ್ತಾ ಇರುತ್ತೆ. ಬಿಜೆಪಿ ಅವರು ಎಸ್ಪೆಷಲಿ ಈ ಬ್ರಾಹ್ಮಣ ಬೆಂಕಿ ವಿಚಾರವಾಗಿ ಅದನ್ನು ತಿರುಗುಬಾಣ ಮಾಡೋಕ್ಕೆ ಜೆ ಡಿ ಎಸ್ಗೇನೆ, ಜೆ ಡಿ ಎಸ್ ಜಾತಿಗಳನ್ನು ವಿರೋಧಿಸುತ್ತೆ, ಅದು ಜಾತಿಯ ಪಕ್ಷ ಅನ್ನೋ ರೀತಿಯಲ್ಲಿ ಅವರುಗಳ ಮುಂದುವರಿಸ್ತಾರೆ. ಕುಮಾರಸ್ವಾಮಿ ಟ್ವೀಟ್ ಮೂಲಕ ಉತ್ತರ ಕೊಟ್ಟಿರೋದನ್ನು ನೋಡಿದ್ರೆ ಸಾಕು, ಎನಫ್ ಸಾಕು. ಇದಕ್ಕೆ ರಿಯಾಕ್ಷನ್ ಕೂಡ ಅವಶ್ಯಕತೆ ಇಲ್ಲ. ಏನೋ ದೊಡ್ಡದು ಸ್ಯಾಂಡ್ರೋ ರವಿ ಏನಾದ ಅಂತಲೇ ಗೊತ್ತಿಲ್ಲ. ಬಿಜೆಪಿ ಅವರು ಸೈಲೆಂಟ್ ಆಗ್ಬಿಟ್ಟವ್ರೆ, ಟಿ ಕೆ ಶಿ ಸಿ ಡಿ ಫ್ಯಾಕ್ಟ್ರಿ ಅಂದ್ಕೊಂಡು ಕೂತವ್ರೆ. ಏನನ್ನು ನಡೀತಾ ಇದೆ, ಆಗ್ತಿರೋ ಅಕ್ರಮಗಳು, ಆಗ್ತಿರೋ ಭ್ರಷ್ಟಾಚಾರಗಳನ್ನು, ಭ್ರಷ್ಟಾಚಾರಗಳ ಬಗ್ಗೆ ಚರ್ಚೆ ಮಾಡಿ ಅಂದರೆ ನಾನು ಹೇಳಿರೋ ಯಾವುದೋ ಹೇಳಿಕೆಯನ್ನು ಇಟ್ಕೊಂಡು ನಾನು ಯಾವುದೋ ಸಮುದಾಯನ ಅವ್ರನ್ನೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಸಿ ಎಂ ಆಗಿದ್ದಾಗಲೇ ಬ್ರಾಹ್ಮಣ ಸಮಾಜಕ್ಕೆ ಏನೆಲ್ಲ ಒಂದು ಸೌಲಭ್ಯಗಳನ್ನು ಕೊಟ್ಟೆ ಸಮುದಾಯಕ್ಕೆ ಅನ್ನೋದು ಹೇಳಿದ್ದಾರೆ. ಟ್ವೀಟ್ ಮೂಲಕ ಉತ್ತರಿಸಿದ್ದಾರೆ ಅಷ್ಟೇ. ಇದು ಮೋಸ್ಟ್ಲಿ ಆಲ್ಮೋಸ್ಟ್ ಇಲ್ಲಿಗೆ ಎಂಡ್ ಆದಂಗೆ ಅರ್ಥ. ಓಕೆ, ಇನ್ನು ಎರಡನೇ ಸುದ್ದಿಯನ್ನು ನಾವು ನೋಡೋಣ. ಬಿ ಎಸ್ ಯಡಿಯೂರಪ್ಪ ಅವರ ರಾಜಕೀಯ ಜೀವನ ಬಿಜೆಪಿಯಲ್ಲಿ ನನ್ನಿಂದಾಗಿ ಉಳಿತು, ಇಲ್ಲದಿದ್ರೆ ಯಾವಾಗಲೇ ಅವರು ರಾಜಕೀಯ ಭವಿಷ್ಯ ಮುಗಿದು ಹೋಗ್ತಾ ಇತ್ತು, ಅದರಲ್ಲಿ ಭವಿಷ್ಯ ಮುಳುಗಿ ಹೋಗ್ತಾ ಇತ್ತು ಅಂತ ಹೊಸ ಬಾಂಬ್ ಹಾಕಿದ್ದಾರೆ ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು. ಖಂಡಿತ, ಅಂದರೆ ಇದು ಹೊಸ ಬಾಂಬೇನಲ್ಲ, ಪದೇ 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 ಕಳೆದ ಕೆಲ ತಿಂಗಳುಗಳಿಂದ ಈ ಹಿಂದೆ ಕೂಡ ಕೆಲವರು ಹಳೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಚರ್ಚೆಗೆ ಬರ್ತಿದ್ದಂಥ ವಿಚಾರ. ಯಡಿಯೂರಪ್ಪ ಅವರು 2013 ಬಿ ಜೆ ಪಿಯನ್ನು ಬಿಟ್ಟು ಕೆ ಜೆ ಪಿ ಪಕ್ಷವನ್ನು ಕಟ್ಟಿದ್ರು.
ಕಾಂಗ್ರೆಸ್ 2013 ರಾಜ್ಯದಲ್ಲಿ 5 ವರ್ಷಗಳ ಕಾಲ ಆಡಳಿತವನ್ನು ನಡೆಸೋಕೆ ಸಾಧ್ಯ ಆಯಿತು ಅಂದರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಜನರ ಮನ ಗೆಲ್ತು ಅಂತಲ್ಲ ಕೆಜೆಪಿ ಬಿಜೆಪಿಯನ್ನು ಹೊಡೆದಾಕ್ತು ಅಂತ ಅರ್ಥ ಇಡೀ ರಾಜ್ಯದಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಶಿಕಾರಿಪುರದಿಂದ ಹಿಡಿದು ಸೈಕಲ್ ಏರಿ ಪಕ್ಷವನ್ನು ಕಟ್ಟಿದಂಥ ಬಿ ಎಸ್ ಯಡಿಯೂರಪ್ಪ ಅವರೇ ಬಿಜೆಪಿಯಲ್ಲಿ ನೊಂದಿದ್ರು ಈ ಹಿಂದೆ 2020 ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮುಖಂಡರೊಬ್ಬರ ಬಳಿಯಲ್ಲಿ ಕುಮಾರಸ್ವಾಮಿಯವರಿಗೆ ಒಂದು ಪತ್ರವನ್ನು ಕಳಿಸಿದ್ರಂತೆ ಹಾಗಂತ ಕುಮಾರಸ್ವಾಮಿಯವರು ಹೇಳ್ತಿದ್ದಾರೆ ಯಡಿಯೂರಪ್ಪ ಇಲ್ಲಿವರೆಗೂ ಕೂಡ ಎಲ್ಲೂ ಅದನ್ನು ಒಪ್ಕೊಂಡಿಲ್ಲ ಹೇಳ್ತಿದ್ರು ನನ್ನನ್ನು ಮಿನಿಸ್ಟ್ರಿ ಮಾಡಿಬಿಡಿ ಸಾಕು ನನ್ನನ್ನು ಅವ್ನು ಮಿನಿಸ್ಟರ್ ಮಾಡಿಬಿಡಿ ನಾವು ಸರ್ಕಾರವನ್ನು ನಡೆಸ್ಕೊಂಡು ಹೋಗೋಣ ನನಗೆ ಸಾಕಾಗೋಗಿದೆ ಅನ್ನೋ ಅರ್ಥದಲ್ಲಿ ಇರಲೂಬಹುದು ಯಾಕಷ್ಟು ಫ್ರಸ್ಟ್ರೇಷನ್ ಆಗಿಲ್ಲ ಅಂದರೆ ಅದರ ಮುಂದಿನ ಚುನಾವಣೆಯಲ್ಲಿ ಅವರು ಬೇರೆ ಪಕ್ಷವನ್ನು ಕಟ್ಟೋ ಅವಶ್ಯಕತೆ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಯಡಿಯೂರಪ್ಪ ಅವರ ವಯಸ್ಸು ಯಡಿಯೂರಪ್ಪ ಅವರ ಅನುಭವ ಯಡಿಯೂರಪ್ಪ ಅವ್ರಿಗಿರೋ ವರ್ಚಸ್ಸು ಅದಕ್ಕೆಲ್ಲ ಬೆಲೆ ಕೊಟ್ಟು ನೀವೇ ಮುಖ್ಯಮಂತ್ರಿಯಾಗಿ ನಾವು ಸರ್ಕಾರನ ನಡೆಸೋಣ ಅಂತ ಒಂದು ಹಂತದಲ್ಲಿ ನನಗೆ ಬಿಜೆಪಿನೇ ಬೇಡ ನಾನು ಜೆ ಡಿ ಎಸ್ಗೆ ಬರ್ತೀನಿ ಅಂತ ಕೂಡ ಯಡಿಯೂರಪ್ಪ ಅವ್ರು ಹೇಳಿದ್ರು ಅಂತ ಆಗಾಗ ಕುಮಾರಸ್ವಾಮಿಯವರು ಹೇಳ್ತಾರೆ ಅಂದರೆ ಈಗ ಸ್ಪಷ್ಟನೆ ಕೊಡೋಕೆ ಏನಂದರೆ ಕುಮಾರಸ್ವಾಮಿಯವರು ಇವತ್ತು ಬಿಜೆಪಿಗರು ನಾನು ಕೊಟ್ಟ ಹೇಳಿಕೆ ವಿರುದ್ಧ ಮೇಲಿಂದ ಮೇಲೆ ಪುಂಕಾನುಪುಂಕವಾಗಿ ಮಾತಾಡ್ತಾ ಇದ್ದೀರಾ ನಾನಾ ಸಮಾಜದ ವಿರುದ್ಧ ಈ ಸಮಾಜದ ವಿರುದ್ಧ ಅಂತ ಬಿಜೆಪಿಯ ಪರಮೋಚ್ಚ ನಾಯಕ ಯಡಿಯೂರಪ್ಪ ಅವರೇ ನಿಮ್ಮಲ್ಲಿನ ರಾಜಕೀಯದಿಂದ ಗೊಂದಲಕ್ಕೀಡಾಗಿ ನನಗೆ ಸಾಕು ಈ ಪಕ್ಷ ಅನ್ನುವಷ್ಟರ ಮಟ್ಟಿಗೆ ಬಂದಿದ್ದರು ಆದರೆ ಅವರ ವಯಸ್ಸು ಮತ್ತು ಅವರ ಅನುಭವಕ್ಕೆ ನಾವು ಅವತ್ತು ಬೆಲೆ ಕೊಟ್ಟು ಅವರನ್ನು ಮುಖ್ಯಮಂತ್ರಿ ಮಾಡಿದ್ವಿ ಒಂದು ವೇಳೆ ನಾವು ಅವತ್ತು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಅವರನ್ನು ಕೇವಲ ಸಚಿವರನ್ನಾಗಿ ಮಾಡಿದ್ದಿದ್ದರೆ ಅಧಿಕಾರದ ಆಸೆಯಿಂದ ಅವರ ರಾಜಕೀಯ ಜೀವನ ಅಂತ್ಯ ಆಗ್ತಿತ್ತು ಅವರು ಇನ್ನಷ್ಟು ಬೇಗ ಮತ್ತೊಂದು ಪಕ್ಷವನ್ನು ಕಟ್ಟೋಕೋ ಅಥವಾ ಜೆ ಡಿ ಎಸ್ ಜೊತೆಯಲ್ಲೇ ಇದ್ದುಕೊಂಡು ಮತ್ತೊಂದು ಉನ್ನತ ಸ್ಥಾನಕ್ಕೂ ಹೋಗ್ತಿದ್ರೇನು ಆದರೆ ಜೆ ಡಿ ಎಸ್ನಲ್ಲಿ ಅಂದರೆ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇರಲಿಲ್ಲ ಅಂದು ಇಂದು ಎಂದೆಂದಿಗೂ ಕೂಡ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಅಂತೀರಾ ಒಂದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡೋಕ್ಕಾಗ್ತಾ ಇಲ್ಲ ಸಚಿವ ಸಂಪುಟ ಯಾಕೆಂದರೆ ಖಾತೆಗಳು ಖಾಲಿ ಇದೆ ಇವಾಗ ಕೊಡದೆ ಈಗ ಕೊಟ್ಟರು ಯಾರಿಗೂ ಬೇಕಾಗಿಲ್ಲ ಕಳೆದ ಒಂದು 6 ತಿಂಗಳಿಂದ ಒಂದಷ್ಟು ಜನಕ್ಕೆ ಸಚಿವ ಸಂಪುಟವನ್ನು ಕೊಡ್ಬೋದು ಸೇರಿಸ್ಕೋಬೋದಿತ್ತು ಏನು ಕಳ್ಕೊಳ್ಳೋದೇನಿದೆ ಅಲ್ವಾ ಕೊಡ್ಬೋದಿತ್ತು ಅದನ್ನ ಕೊಡೋಕ್ಕೇನು ಇಷ್ಟು ದುಡ್ಡು ಕೊಡಬೇಕು ಅಲ್ಲಿ ಫೀಸ್ ಕಟ್ಟಬೇಕು ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು ಎಕ್ಸಾಮ್ ಬರಿಬೇಕು ಹಂಗೆ ಏನಿಲ್ಲ ಅಲ್ವಾ ಅನುಭವದ ಆಧಾರದ ಮೇಲೆ ಜಾತಿಗಳ ಲೆಕ್ಕಾಚಾರದಲ್ಲಿ ಒಂದಷ್ಟು ಜನಕ್ಕೆ ಸಚಿವ ಸ್ಥಾನವನ್ನು ಕೊಡ್ಬೋದಿತ್ತು ಅದನ್ನೇ ಮಾಡೋಕ್ಕಾಗಿಲ್ಲ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಅವರ ಕೈಯಲ್ಲಿ ಅಧಿಕಾರ ಇದ್ದಾಗಲೇ ಸಾಕಷ್ಟು ಸಮಸ್ಯೆಗಳಿತ್ತು ಈಗ ಮೋದಿ ಕೈಯಲ್ಲಿ ನಿಮ್ಮ ಜುಟ್ಟು ಜನವಾರ ಇದೆ ಯಾವುದು ಸರಿ ಇಲ್ಲ ನಾವು ಅವತ್ತು ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದ್ದರೆ ಯಡಿಯೂರಪ್ಪ ಅವರ ರಾಜಕೀಯ ಜೀವನ ಮುಕ್ತಾಯ ಆಗೋಗ್ತಿತ್ತು ಅದನ್ನು ನಾವು ಉಳಿಸಿದ್ವಿ ಅಂತ ಕುಮಾರಸ್ವಾಮಿಯವರು ಪದೇ ಪದೇ ಹೇಳ್ತಿರ್ತಾರೆ ಬಟ್ ಅದಕ್ಕೆ ಯಡಿಯೂರಪ್ಪ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯಾರಿಂದ ನಾನು ಉಳಿದಿಲ್ಲ ಅನ್ನೋ ರೀತಿಯಲ್ಲಿ ಬಟ್ ರಾಜಕೀಯ ಸನ್ನಿವೇಶಗಳಲ್ಲಿ ಯಾರೂ ಒಪ್ಕೊಳ್ಳಲ್ಲ ಹೌದು ಕುಮಾರಸ್ವಾಮಿನೇ ನಮ್ಮ ಸೇಫ್ ಮಾಡಿದ್ರು ಅಂತ ಯಡಿಯೂರಪ್ಪ ಅವ್ರು ಹೇಳಕ್ಕೆ ಬರಲ್ಲ ಅದನ್ನ ಹೇಳೋದು ಇಲ್ಲ ಹೇಳಬಾರದು ಮತ್ತೊಂದು ಕಡೆ ಅದು ನಿಜವೇ ಆಗಿದ್ದಲ್ಲಿ ಕುಮಾರಸ್ವಾಮಿಯವರನ್ನ ಹೇಳೋದ್ರಲ್ಲಿ ತಪ್ಪು ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಹಿಂಗೆ ಒಂದೊಂದಾಗೆ ಎಲ್ಲ ಹೊರಗಡೆ ಬರ್ತಾ ಇರ್ತವೆ ಬಟ್ ಬಿ ಜೆ ಪಿಲಿ ಎಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಕುಮಾರಸ್ವಾಮಿಯವರು ಆಗಿದ್ದಾಗ ಒಂದಷ್ಟು ಬಾಂಬ್ನ ಸಿಡಿಸ್ತಾ ಇರ್ತಾರೆ ಯಾವತ್ತು ವಿಜೇಂದ್ರ ಅವರಿಗೆ ಯಾವುದು ಗೊತ್ತಿರಲಿಲ್ಲ ಇವತ್ತು ಮಾತಾಡಕ್ಕೆ ಬರ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ನೋಡಬೇಕು ಅದೇ ಅವರ ಸಹಕಾರ ಹೆಚ್ಚಾಗಿತ್ತು ಅಂದ್ರೆ ಅವ್ರು ಹೇಳ್ಕೊಳ್ತಿದಾರಲ್ಲ ತನ್ನ ಸಹಕಾರ ಜಾಸ್ತಿ ಇತ್ತು ಅದರಿಂದಾಗಿ ಯಡಿಯೂರಪ್ಪನವರು ಮುಂದುವರಿಕೆ ಸಾಧ್ಯ ಆಯಿತು ರಾಜಕೀಯದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಆಯಿತು ಆ ಟೈಮಲ್ಲಿ 2020 ಸರ್ಕಾರ ಅಲ್ಲ ಅಂದ್ರೆ ಖಂಡಿತ ನೀವು ಹೇಳಿದ್ದೇನೆಂದ್ರೆ ಜೆ ಡಿ ಎಸ್ ಇಂದ ಯಡಿಯೂರಪ್ಪ ಅವರು ಮುಂದುವರಿಯೋ ಅವಶ್ಯಕತೆ ಅಥವಾ ಜೆ ಡಿ ಎಸ್ ಇಂದ ಯಡಿಯೂರಪ್ಪ ಅವರು ಏನೋ ಬದುಕ್ಬಿಟ್ಟು ರಾಜಕೀಯವಾಗಿ ಅನ್ನೋದು ಸುಳ್ಳು ಅವತ್ತಿಗೆ ಯಾರಿಗೂ ಅವಕಾಶಗಳು ಇಲ್ಲದೇ ಇದ್ದಾಗ ಯಡಿಯೂರಪ್ಪ ಅವರು ಕೇಳಿರ್ಬೋದು ಇವರು ಬನ್ನಿ ಅಂದಿರ್ಬೋದು ಒಂದು ಟೀಮ್ ಅಂತ ಕಟ್ಟಿದಾಗ ಸೀನಿಯರ್ ಯಾರೋ ಅವ್ರಿಗೆ ಕ್ಯಾಪ್ಟನ್ ಕೊಡೋದು ಕ್ಯಾಪ್ಟನ್ಸಿ ಕೊಡೋದು ಒಂದು ಸಹಜ ಧರ್ಮ ಅದು ಹಾಗಾಗ್ಬಿಟ್ಟು ಇಲ್ಲಪ್ಪ ನಾನು ಚೆನ್ನಾಗಿ ಆಡ್ತೀನಿ ನೀನು ಕೂತ್ಕೋ ಅಂತ ಹೇಳೋಕ್ಕಾಗಲ್ಲ ಬೆಂಚ್ ಸ್ಟ್ರೆಂಥ್ ಅಂತ ಹೀಗಾಗಿ ಯಡಿಯೂರಪ್ಪ ಅವ್ರು ಜೆ ಡಿ ಎಸ್ ಇಂದ ಉಳಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಇಬ್ಬರಿಗೂ ಅನಿವಾರ್ಯವಾದಂಥ ಸಂದರ್ಭ ಅದು ಅದನ್ನು ಪ್ಲಸ್ ಆಗಿ ಇವ್ರು ಹೇಳ್ಕೊತಿದ್ದಾರೆ ಅಷ್ಟೇ ಇರಲೂಬಹುದು ಓಕೆ ಇನ್ನು ಮುಂದಿನ ಸುದ್ದಿಯನ್ನು ನಾವು ನೋಡೋದಾದರೆ ಬ್ರಾಹ್ಮಣ ಸಿಎಂ ವಿಚಾರವನ್ನು ಎತ್ತಿದ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಗುಡುಗಿದ್ದಾರೆ ಜೆಡಿಎಸ್ನ ಹೆಸರನ್ನ ಜಾತ್ಯಾತೀತ ಜನತಾದಳ ಎನ್ನುವ ಬದಲು ಜಾತಿಯ ದಳ ಅಂತ ಹೆಸರು ಬದಲಿಸಿದ್ರೆ ಒಳ್ಳೆಯದು ಅಂತ ಎಚ್ ಡಿ ಕೆಗೆ ಸಿಟಿ ರವಿ ಅವರು ಸಲಹೆಯನ್ನು ನೀಡಿದ್ದಾರೆ ಮಾತಾಡಲೇಬೇಕು ಸಿಟಿ ರವಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅನಂತಕುಮಾರ್ ಹೆಗಡೆ ಯಾಕೋ ಸೈಲೆಂಟ್ ಆಗ್ಬಿಟ್ಟವ್ರೀಗ ಒಂದಷ್ಟು ಜನ ಬಿ ಜೆ ಪಿ ನಾಯಕರುಗಳು ಅವರು ಪಕ್ಷದ ನಾಯಕರುಗಳಿಗಿಂತ ಪಕ್ಷದ ಒಂದು ಲೀಡರ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷದ ಸ್ಪೋಕ್ಸ್ ಪರ್ಸನ್ಸ್ ಅವರು
ಉತ್ತರವನ್ನು ಕೊಡಲೇಬೇಕು. ಈಗ ಕುಮಾರಸ್ವಾಮಿಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ಅಥವಾ ಸಿದ್ದರಾಮಯ್ಯಗೆ ಸಿ ಟಿ ರವಿ ಆನ್ಸರ್ ಮಾಡಿಲ್ಲ, ಇನ್ಯಾರು ಮಾಡ್ತಾರೆ? ಬೊಮ್ಮಾಯಿ ಮಾತಾಡೋಕ್ಕಾಯ್ತದ ಅಥವಾ ಇನ್ಯಾರು ಅಶ್ವತ್ಥನಾರಾಯಣ ಮಾತಾಡ್ತಾರೆ? ಆದರೆ ಇತ್ತೀಚಿನ ದಿನಗಳಲ್ಲಿ ಆದರೆ ಸಿ ಟಿ ರವಿ ಯಾವತ್ತೂ ಫೈರ್ ಬ್ರ್ಯಾಂಡ್ ಉತ್ತರವನ್ನು ಕೊಟ್ಕೊಂಡೇ ಬರ್ತಾರೆ. ಈ ಬ್ರಾಹ್ಮಣ ಬೆಂಕಿ ವಿಚಾರವಾಗಿ ಉತ್ತರಿಸುತ್ತಾ ಈಗಾಗಲೇ ಹೇಳಿದೆ, ಜಾತ್ಯತೀತ ಜನತಾ ದಳ ಅಂದ್ರೇನು, ಯಾವ ಜಾತಿಗಳು ಇಲ್ಲ, ಎಲ್ಲವನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗ್ತೀವಿ ಅನ್ನೋದು. ಆದರೆ ಈ ಬ್ರಾಹ್ಮಣ ಬೆಂಕಿ ಹಚ್ಚಿರೋದ್ರಿಂದ ಇದು ಜಾತಿಯ ಜನತಾ ದಳ, ಕೇವಲ ಬ್ರಾಹ್ಮಣ ಸಮುದಾಯವನ್ನು ಒಡೆಯುವ ನಿಟ್ಟಿನಲ್ಲಿ, ಬಿ ಜೆ ಪಿ ಮತಗಳನ್ನು ವಿಭಜಿಸುವ ನಿಟ್ಟಿನಲ್ಲಿ ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಜಾತ್ಯತೀತ ಜನತಾ ದಳ ಅನ್ನೋ ಬದಲು ಜಾತಿಯ ಜನತಾ ದಳ ಅಂದರೆ ಕರೆಕ್ಟ್ ಅಂತ ಸಿ ಟಿ ರವಿ ಹೇಳಿದ್ದಾರೆ. ಅವರು ಒಳ್ಳೊಳ್ಳೆ ಡೈಲಾಗ್ಗಳನ್ನ ಬಿಡ್ತಿರ್ತಾರೆ. ಆದರೆ ಸಿ ಟಿ ರವಿಗೆ ಜೆ ಡಿ ಎಸ್ ಅವರು ಸುಮ್ಮನವರು, ಅವರು ಕೌಂಟರ್ ಕೊಟ್ಟವರೆ. ಸಿ ಟಿ ರವಿಗೆ ಭೋಜೇಗೌಡರು ಎಮ್ ಎಲ್ ಸಿ ಅಂತ, ಎಚ್ ಡಿ ಕುಮಾರಸ್ವಾಮಿ ಅವರ ಆಪ್ತ, ಇವತ್ತಿಷ್ಟೆಲ್ಲ ಯಡಿಯೂರಪ್ಪನ ಪರವಾಗಿ, ಇವತ್ತಿಷ್ಟೆಲ್ಲ ಪಕ್ಷದ ಪರವಾಗಿ ಮಾತನಾಡುವ ಸಿ ಟಿ ರವಿ ಕೂಡ ಯಡಿಯೂರಪ್ಪನವರನ್ನು ಅಧಿಕಾರದಿಂದ ಕೆಳಗಿಳಿಸುವಲ್ಲಿ ಮತ್ತು ಯಡಿಯೂರಪ್ಪ ಅವರನ್ನು ಜೈಲಿಗೆ ಕಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನ್ನೋ ಆರೋಪಗಳು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಸತ್ಯ ಅಥವಾ ಸುಳ್ಳ ಅದು ಸಿ ಟಿ ರವಿಗೂ ಚೆನ್ನಾಗಿ ಗೊತ್ತು. ಆತ್ಮಸಾಕ್ಷಿ ಇದ್ದವರು ಅದನ್ನ ಅರ್ಥ ಮಾಡ್ಕೋತಾರೆ. ಯಡಿಯೂರಪ್ಪನವ್ರಿಗೆ ಸರಿಯಾಗಿ ಕಿವಿ ಕೇಳಿಸಲ್ಲ, ಯಡಿಯೂರಪ್ಪ ಅವರು ಸರಿಯಾಗಿ ಆಡಳಿತ ನಡೆಸೋಕ್ಕಾಗಲ್ಲ, ವಯೋಸಹಜ, ಎಲ್ಲರಿಗೂ ವಯಸ್ಸು ಹಾಗೆ ಆಗುತ್ತೆ, ಒಂದು ಸಮಸ್ಯೆ ಬಂದೇ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಅವರೇನು ಕರುಣಾನಿಧಿ ಥರ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಜೈಲಲ್ಲಿ ತರ ಹಾಸ್ಪಿಟಲ್ ಕೂತ್ಕೊಂಡು ಅಧಿಕಾರ ನಡೆಸ್ತೀನಿ ಅಂತ ಯಾವತ್ತೂ ಹೇಳಲಿಲ್ಲ ಯಡಿಯೂರಪ್ಪ ಅವರು. ಆಯಿತಾ, ಯಡಿಯೂರಪ್ಪ ಅವರು ಹೌದು, ಯಡಿಯೂರಪ್ಪ ಅವರು ಬಿ ಜೆ ಪಿಯನ್ನು ಕಟ್ಟಿದ್ದು ರಾಜ್ಯದಲ್ಲಿ ನೋಡಿದಾಗ, ಯಡಿಯೂರಪ್ಪ ಅವರು ಬಿ ಜೆ ಪಿಗಾಗಿ ದುಡಿದಿದ್ದನ್ನು ನೋಡಿದಾಗ, ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು, ಬಿ ಜೆ ಪಿ ಸರ್ಕಾರ ಈಗಲೂ ಇದೆ ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಸಿ ಎಂ ಆಗಿ ಇರಬೇಕಿತ್ತು. ಆದರೆ ಬಿ ಜೆ ಪಿಯಲ್ಲಿಯೇ ಇರುವಂತಹ ಕೆಲ ನಾಯಕರುಗಳು, ಬಿ ಜೆ ಪಿಯಲ್ಲೇ ಇರುವಂತಹ ಕೆಲ ಯಡಿಯೂರಪ್ಪ ಅವರ ವಿರೋಧಿ ಬಣ ಎಲ್ಲರೂ ಸೇರಿಕೊಂಡು ಅವರನ್ನು ಕೆಳಗಿಳಿಸುವ ಪ್ರಯತ್ನ. ಏನು ಮೋದಿ ಏಕಾಏಕಿ ಬಂದ್ಬಿಟ್ಟು ನಿಮ್ಗೆ ವಯಸ್ಸಾಯಿತು ಆ ಕಡೆ ಹೋಗ್ರಿ ಅಂತ ಹೇಳಲ್ಲ. ಪಕ್ಷದಲ್ಲಿ ಒಂದಷ್ಟು ಸೀನಿಯರ್ಸು, ಒಂದಷ್ಟು ಅನುಭವಿಗಳು, ಒಂದಷ್ಟು ಅವ್ರ ಜೊತೆ ಕ್ಲೋಸ್ ಇರೋರು ಎಲ್ಲರ ಸಲಹೆಯನ್ನು ಕೇಳಿರ್ತಾರೆ. ಆಯಿತಾ, ಯಾರು ಕೂಡ ಡೈರೆಕ್ಟಾಗಿ ಇಲ್ಲ ತೆಗೆದುಬಿಡಿ ಅಂತ ಹೇಳಿರಲ್ಲ. ಇಲ್ಲ ಇಲ್ಲ, ಒಂದಷ್ಟು ಪ್ರಾಬ್ಲಮ್ಗಳಿದೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಳಕ್ಕಾಗಲ್ಲ, ಈ ರೀತಿ ನೆಗೆಟಿವ್ ಪಾಯಿಂಟ್ಸ್ಗಳನ್ನ ಕೊಟ್ಟಿರ್ತಾರೆ. ಇದು ಆದರೆ ಪರವಾಗಿಲ್ಲ, ಯಡಿಯೂರಪ್ಪ ಅವರನ್ನು ಜೈಲಿಗೆ ಕಳಿಸೋದ್ರಲ್ಲಿ ಕೂಡ ಸಿ ಟಿ ರವಿ ಅವರ ಪಾತ್ರ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅಂತ ಭೋಜೇಗೌಡರು ಮಾತಾಡಿದರು. ಫಸ್ಟು ಎಮ್ ಎಲ್ ಸಿ ಜೆ ಡಿ ಎಸ್ನ ಎಮ್ ಎಲ್ ಸಿ ಭೋಜೇಗೌಡರು ಏನು ಹೇಳಿದ್ದಾರೆ ಅಂತ ಒಂದ್ಸಲ ಕೇಳ್ಕೊಂಬರೋಣ. ಇದೇ ಸಿ ಟಿ ರವಿ ಅವರು ಇವತ್ತು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಮಾಡೋಕ್ಕೋಸ್ಕರ ನನಗೆ ಓಟ್ ಕೊಡಿ ಅಂತ ಕೇಳಿಲ್ವಾ? ಯಡಿಯೂರಪ್ಪರ ಹೆಸರೇಳಿ ನೀವು ನಾಲ್ಕು ಸರಿ ಈ ಜಾಗದಲ್ಲಿ ಎಮ್ ಎಲ್ ಎ ಆಗಿಲ್ವಾ, ಮಂತ್ರಿ ಆಗಿಲ್ವಾ? ಅದೇ ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳ್ಸೋಕ್ಕೂ ಕಾರಣ ನೀವೇ ಆಗಿದ್ದೀರಿ. ಅದೇ ಯಡಿಯೂರಪ್ಪನವ್ರನ್ನ ವಯಸ್ಸಾಗಿದೆ, ಅವ್ರಿಗೆ ಓಡಾಡೋಕ್ಕಾಗಲ್ಲ, ಕಿವಿ ಕೇಳಲ್ಲ, ಅವ್ರಿಗೆ ಮಾಡೋಕ್ಕಾಗಲ್ಲ, ಅವ್ರು ನೋಡಿದ್ರೆ ಗುರುತು ಮಾಡೋಕ್ಕಾಗಲ್ಲ ಅಂಥೇಳಿ ಆಪಾದನೆ ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದವರು ನೀವೇ ಆಗಿದ್ದೀರಿ. ಎಸ್, ಇದೇ ಅವ್ರು ಹೇಳಿರೋದು. ಇವತ್ತು ಸಿ ಟಿ ರವಿ ಜಾತ್ಯತೀತ ಜನತಾ ದಳದ ವಿರುದ್ಧ ಆರೋಪಗಳನ್ನ ಮಾಡ್ತಿದ್ದೀರಲ್ಲ, ನಿಮ್ಮ ಮೇಲೆ ಇರುವಂಥ ಆರೋಪಗಳಿಷ್ಟೇ. ಯಾಕೆಂದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಕೆ ಆರ್ ಎಸ್ ಅಲ್ಲಿ ಒಬ್ಬ ಮೇಷ್ಟ್ರು ಹಾರ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ರು, ಸಿ ಟಿ ರವಿ ಉತ್ತರ ಕೊಡಪ್ಪ, ಇದಕ್ಕೆ ಉತ್ತರ ಕೊಡು, ನೀನು ನಮ್ಮ ಬಗ್ಗೆ ಮಾತಾಡೋಕ್ಕೆ ಬರ್ತೀಯ ಅಂತ ಹೇಳಿದರು. ಅದಕ್ಕೆಲ್ಲ ಕೌಂಟ್ರ್ಗಳನ್ನ ಅವ್ರಿಗೆ ಇವ್ರಿಗೆ ಅವ್ರು ಕೊಡ್ತಿರ್ತಾರೆ. ಇದೀಗ ಕುಮಾರಸ್ವಾಮಿ ಅವರ ಬದಲಾಗಿ ಅವರ ಎಮ್ ಎಲ್ ಸಿ ಭೋಜೇಗೌಡರು ಕೊಟ್ಟಿದ್ದಾರೆ ಸಿ ಟಿ ರವಿ ಅವ್ರಿಗೆ. ಇದು ಇನ್ನೂ ಇಷ್ಟಕ್ಕೆ ನಿಲ್ಲಲ್ಲ, ಇವೆಲ್ಲ ಮುಂದೆ ಹೋಗ್ತಿರ್ತವೆ. ಎಲೆಕ್ಷನ್ ಸಂದರ್ಭದಲ್ಲಿ ಇನ್ನೂ ವಿಕೋಪಕ್ಕೆ ತಿರುಗುವ ಸಾಧ್ಯತೆಗಳು, ಎಲ್ಲಿ ಏನು ಬ್ಲಾಸ್ಟ್ ಆಗುತ್ತೋ, ಯಾವ ಸಿ ಡಿಗಳು ಹೊರಗೆ ಬರುತ್ತೋ, ಇವತ್ತು ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಡೆಲ್ಲಿಗೆ ಹೋಗೋರೆ, ಏನಾಗುತ್ತೋ ಗೊತ್ತಿಲ್ಲ, ಯಾವ್ಯಾವ ಆಡಿಯೋಗಳು ವೈರಲ್ ಆಗುತ್ತೋ, ಎಲ್ಲವನ್ನ ನೋಡ್ಬೇಕಷ್ಟೆ. ನೋಡ್ತಾ ಇರಬೇಕು, ಜನ ನೋಡ್ತಾ ಇರಬೇಕು, ಡಿಸೈಡ್ ಮಾಡ್ಬೇಕು ಯಾರಿಗೆ ಓಟ್ ಹಾಕ್ಬೇಕು, ನಮ್ಮ ನಾಡೋರು ಯಾರು ಅಂತ. ಜನರಲ್ಲಿ ಇರೋದು ಜನ ಮುಖ್ಯವಾಗಿ, ಯಾರು ಬೇಕು ನಮ್ಗೆ, ಯಾವ ಸರ್ಕಾರ ಇದ್ರೆ ಬೆಟರ್ ಅಂತ ಜನರ ನಿರ್ಧಾರ ಅಷ್ಟೇ. ಓಕೆ, ಇನ್ನ ಮುಂದಿನ ಸುದ್ದಿಯನ್ನ ನಾವು ನೋಡೋದಾದ್ರೆ, ಪ್ರಹ್ಲಾದ ಜೋಶಿ ಅವರನ್ನ ಮುಖ್ಯಮಂತ್ರಿ ರೇಸ್ಗೆ ತರಲು ಆರ್ ಎಸ್ ಎಸ್ ಹುನ್ನಾರ ಮಾಡ್ತಾ ಇದೆ ಎಂಬ ಹೇಳಿಕೆ ಕುರಿತು ಬಿಜೆಪಿ ನಾಯಕ ಬಿ ಎಸ್ ಯಡಿಯೂರಪ್ಪ ಸಿಂಧನೂರಿನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿಯು 140 ಸ್ಥಾನಗಳನ್ನ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರಲಿದೆ. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವ ಬಗ್ಗೆ ಪ್ರಧಾನಿ ಮೋದಿ ಕೈಗೊಳ್ಳುವಂತಹ ನಿರ್ಧಾರವೇ ಅಂತಿಮ. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಲ್ಲ. ಯಾರೇ ಸಿಎಂ ಆದರೂ ನಮಗೆ ಅಭ್ಯಂತರ ಇಲ್ಲ, ಎಚ್ ಡಿ ಕೆ ಹೇಳಿಕೆಗಳಿಗೆ ಬೆಲೆ ಕೊಡಬೇಕಾಗಿಲ್ಲ ಅಂತ ಕುಡುಗಿದ್ದಾರೆ. ನಮ್ಮ ಪಕ್ಷದಲ್ಲಿ ನಾವು ಯಾರನ್ನ ಸಿಎಂ ಮಾಡ್ಕೋಬೇಕು ಅದನ್ನ ಮೋದಿ ಡಿಸೈಡ್ ಮಾಡ್ತಾರೆ ಅಂತ ಯಡಿಯೂರಪ್ಪ ಅವರು ಹೇಳೋರೆ. ಅಂದ್ರೆ ನಾನು ಡಿಸೈಡ್ ಮಾಡಕ್ ಆಗಲ್ಲ ಅಂತ. ಹೌದು, ಅಲ್ಲಿ ಯಡಿಯೂರಪ್ಪ ಅವರು ಮೋದಿ ಪರಮೋಚ್ಚ ನಾಯಕ ಅನ್ನೋದನ್ನ ಹೇಳಕೊಟ್ಟಿದ್ದಾರೋ ಅಥವಾ ರಾಜ್ಯ ಬಿಜೆಪಿಯಲ್ಲಿ ಯಾರಿಗೂ ಸ್ವಾತಂತ್ರ್ಯ ಇಲ್ಲ ಅನ್ನೋದನ್ನ ಹೇಳಿದಾರೋ ಅಲ್ಲೇ ಸ್ಪಷ್ಟ ಆಗುತ್ತೆ. ಒಂದಂತೂ ನಿಜ, ಯಡಿಯೂರಪ್ಪ ಅವರು ಬಸವರಾಜ ಬೊಮ್ಮಾಯಿ ಸಿ ಎಂ ಆಗೋದ್ರಲ್ಲಿ ಅತಿ ಪ್ರಮುಖ ಪಾತ್ರ ವಹಿಸ್ತವರು. ಅದನ್ನ ಕೊನೆಯವರೆಗೂ ಬೊಮ್ಮಾಯಿ ಅವ್ರು ನೆನ್ಪಿಟ್ಕೋಬೇಕು.
ಬೊಮ್ಮಾಯಿ ಅವರು ರಾಜ್ಯ ರಾಜಕೀಯದಲ್ಲಿ ಸಿ ಎಂ ಆಗುವ ಯಾವುದೇ ರೀತಿಯ ಸಣ್ಣ ಸುಳಿವು ಇರಲಿಲ್ಲ. ಏಕಾಏಕಿ ಯಡಿಯೂರಪ್ಪನವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಒಂದು ಮುನ್ಸೂಚನೆಯನ್ನು ಕೊಡದೆ ಬದಲಾವಣೆ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಒಂದು ಕರ್ಟಸಿ, ಒಂದು ಕರ್ಟಸಿಗಾಗಿ ಹೈಕಮಾಂಡ್ ಕೇಳುತ್ತೆ. ಸಾಕಷ್ಟು ಜನರ ಹೆಸರಿತ್ತು, ಸಾಕಷ್ಟು ಜನರ ಹೆಸರಿದ್ದಾಗ ಆ ಹೆಸರಿನಲ್ಲಿದ್ದವರನ್ನು ಆಯ್ಕೆ ಮಾಡಿದ್ರೆ, ಅವರು ಯಡಿಯೂರಪ್ಪನವರ ವಿರೋಧಿ ಬಣವಾಗಿದ್ದರೆ ಅಥವಾ ಯಡಿಯೂರಪ್ಪನವರನ್ನು ಅವರು ಟೀಕಿಸಿದರೆ ಚುನಾವಣೆ ಸಂದರ್ಭದಲ್ಲಿ ನಮಗೆ ಕಷ್ಟ ಆಗುತ್ತೆ ಅನ್ನೋ ಏಕೈಕ ಕಾರಣಕ್ಕಾಗಿ ಕೊನೆಯ ಹಂತದಲ್ಲಿ ಹೈಕಮಾಂಡ್ ಯಡಿಯೂರಪ್ಪ ಅವರ ಸಲಹೆಯನ್ನು ಕೇಳುತ್ತೆ, ಯಾರಾದರೆ ಒಳ್ಳೆಯದು. ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು, ಆಗ ಗೃಹ ಸಚಿವರಾಗಿದ್ದಂಥ ಬೊಮ್ಮಾಯಿಯವರು ಕೂಡ ಏನು ಮೂಲ ಬಿ ಜೆ ಪಿಗರಲ್ಲ, ಅವರು ಜೆ ಡಿ ಯುನಿಂದಲೇ ಬಂದವರು. ಇಂಥ ಸಂದರ್ಭದಲ್ಲಿ ಅವರನ್ನು ಮಾಡಿದ್ರೆ ಒಳ್ಳೆಯದು ಅನ್ನೋ ಸಲಹೆ ಕೊಡ್ತಾರೆ. ಇದನ್ನು ಬೊಮ್ಮಾಯಿಯವರು ಯಾವತ್ತಿಗೂ ನೆನೆಸ್ಕೋಬೇಕು. ಒಂದೇ ದಿನಕ್ಕೆ ಸಿ ಎಂ ಆಗಲಿ, ಒಂದು ವರ್ಷಕ್ಕೆ ಸಿ ಎಂ ಆಗಲಿ, ಸಿ ಎಂ ಆಗಿ ಅಧಿಕಾರ ಪ್ರಮಾಣ ವಚನ ಸ್ವೀಕರಿಸಲು ಮುಗಿದೋಯ್ತು, ಆಟ ಮುಗಿದ್ರು, ಸಾಯೋವರೆಗೂ ಮಾಜಿ ಸಿ ಎಮ್ಮೆ, ಸತ್ತ ಮೇಲೂ ಮಾಜಿ ಸಿ ಎಮ್ಮೆ. ಹೀಗಾಗಿ ಬೊಮ್ಮಾಯಿ ಅನ್ನೋ ಒಬ್ಬ ಶಿಗ್ಗಾವಿಯ ಶಾಸಕ ಅಥವಾ ಗೃಹ ಸಚಿವ ಆಗಿದ್ದವರು ಸಿ ಎಂ ಆದರು ಅಂದರೆ ಅದು ಬಿ ಎಸ್ ಯಡಿಯೂರಪ್ಪನವರ ಕೃಪಾ ಕಟಾಕ್ಷ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪನವರಿಗೆ ಕೂಡ ರಾಜ್ಯದ ಮುಖ್ಯಮಂತ್ರಿಯನ್ನು ನಿರ್ಧರಿಸುವ ಅವಕಾಶಗಳು ಇಲ್ಲ, ಆಯಿತಾ. ಹೀಗಾಗಿ ಅವರು ಏನು ಹೇಳ್ತಿದ್ದಾರೆ ಅಂದರೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ಪ್ರಧಾನಿ ಮೋದಿಯವರು ಡಿಸೈಡ್ ಮಾಡ್ತಾರೆ, ಪ್ರಧಾನಿ ಮೋದಿ ಹೇಳ್ತಾರೆ ಅಂದರೆ ಫಸ್ಟ್ ನಾವು 140 ಸೀಟ್ ತಗೋಬೇಕು, ತೊಗೊಂಡು ಡಿಸೈಡ್. ಅದರಿಂದ ಜೆ ಡಿ ಎಸ್ಗೆ ಏನು ಕೆಲಸ? ಏನೋ ಈಗಲೇ ಪ್ರಹ್ಲಾದ್ ಜೋಶಿ ಅವರ ಹೆಸರು ಹೇಳ್ಬಿಟ್ರೆ ಇಲ್ಲ 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 ನಮಗೆ ಮೆಜಾರಿಟಿ ಬಂದಿಲ್ಲ, ಕುಮಾರಸ್ವಾಮಿ ಸಿ ಎಂ ಆಗಲಿ ಅಂತೇನು ಮೋದಿ ಓಡ್ ಬಂದು ಹೇಳ್ಬಿಡ್ತಾರಾ? ಇಲ್ಲ, ಏನಾಗಬೇಕು ಅವೆಲ್ಲ ಆಫ್ಟರ್ ಎಲೆಕ್ಷನ್ನು, ರಿಸಲ್ಟ್ ಬಂದ ಬಳಿಕ. ಹೀಗಾಗಿ ಅದನ್ನ ಡಿಸೈಡ್ ಮಾಡ್ತಾರೆ. ಯಾರನ್ನ ಕೂಡ ಸೂಚಿಸುವ ಅವಶ್ಯಕತೆ ಇಲ್ಲ ಮತ್ತು ಕುಮಾರಸ್ವಾಮಿ ಹೇಳಿಕೆಗೆ ಬೆಲೆ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಅವರೋ ಒಪ್ಕೊಂಡಂಗೆ ಎಲ್ಲವೂ ಹೈಕಮಾಂಡ್ ಕೈಯಲ್ಲಿದೆ, ಜುಟ್ಟು ಜನವಾರ ಅಂತ ಅಷ್ಟೇ, ಇಷ್ಟೇನಿಲ್ಲ. ಮುಂದಿನ ಸುದ್ದಿ, ಮುಂದಿನ ಸುದ್ದಿಯನ್ನು ನಾವು ನೋಡೋಣ. ರೈತನ ಮಗನಾಗಿದ್ದುಕೊಂಡೇ ಕೊತ್ವಾಲ್ ಶಿಷ್ಯನಾದ ಡಿ ಕೆ ಶಿವಕುಮಾರ್ ಭಾರಿ ಪ್ರಮಾಣದ ಆಸ್ತಿ ಸಂಪಾದಿಸುವುದು ಹೇಗೆ ಎಂಬುವ ಕನಕಪುರದ ಪ್ರತಿ ಬಂಡೆ ಬಂಡೆಗೂ ತಿಳಿದಿದೆ. ಆದರೆ ಆ ಬಗ್ಗೆ ಜಾರಿ ನಿರ್ದೇಶನಾಲಯ ತಿಳಿಯಲು ಹೊರಟಾಗ ಮಾತ್ರ ಅವರಿಗೆ ಆತಂಕ ಉಂಟಾಗುತ್ತೆ ಅಂತ ಬಿಜೆಪಿ ಹೇಳಿದೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಬಿಜೆಪಿ, ತಾವು ಪ್ರಜಾದ್ರೋಹ ಯಾತ್ರೆ ಮಾಡಬೇಕು ಅಥವಾ ವಿಚಾರಣೆ ಎದುರಿಸಬೇಕು ಎಂಬುದನ್ನು ಡಿ ಕೆ ಶಿವಕುಮಾರ್ ಅವರೇ ನಿರ್ಧರಿಸಬೇಕು. ಯಾತ್ರೆ ಹೆಸರಲ್ಲಿ ಹಿಂದೆ ಮಾಡಿದ ಪ್ರಜಾದ್ರೋಹದ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವ ವ್ಯರ್ಥ ಪ್ರಯತ್ನವನ್ನ ಅವರು ಮಾಡಬಾರದು ಅಂತ ಲೇವಡಿ ಮಾಡಿದ್ದಾರೆ. ಪ್ರಜಾಧ್ವನಿ ಯಾತ್ರೆ ಪ್ರಜಾದ್ರೋಹ ಯಾತ್ರೆ ಅಂತ ಬಿಂಬಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇಡಿ ವಿಚಾರಕ್ಕೆ ನೀವು ಈಗ ಯಾಕೆ ಹೆದರ್ಕತ್ತೀರಾ, ಇವಾಗ ಯಾಕೆ ಇಡಿ ಸರ್ಕಾರದ ಕೇಂದ್ರದ ಸ್ವತ್ತಾಗಿ ವರ್ಕ್ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಿದ್ದೀರಾ? ನಿಮ್ಗೆ ಅಕ್ರಮ ಮಾಡುವಾಗ ಅಕ್ರಮವನ್ನು ಎಸಗುವಾಗ ನಿಮಗೆ ಗೊತ್ತಿಲ್ಲ, ಗೊತ್ತಾಗ್ಲಿಲ್ವಾ ಮುಂದೊಂದು ದಿನ ಇದು ಸಮಸ್ಯೆ ಆಗುತ್ತೆ? ಇಲ್ಲ, ಇವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ, ನಾನು ಏನು ಮಾಡಿದ್ರೂ ನಡೆಯುತ್ತೆ, ಕಾಂಗ್ರೆಸ್ ಪಕ್ಷವೇ ಯಾವತ್ತಿಗೂ ಭಾರತದಲ್ಲಿ ಆಡಳಿತದಲ್ಲಿ ಇರುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿ ನೀವು ಅಕ್ರಮಗಳನ್ನೇ ಎಸ್ಕಿದ್ದೀರಾ. ಈಗ ಬಿ ಜೆ ಪಿ ಸರ್ಕಾರ ಬಂದಿದೆ, ಅಕ್ರಮಗಳೆಲ್ಲ ಹೊರಗೆ ಬರ್ತಿದೆ ಹಿಂದಿನ ಸರ್ಕಾರದವರು, ಇವಾಗ ಯಾಕೆ ಸುಮ್ಮನೆ ಇಡಿನ ಅಥವಾ ಸಿ ಬಿ ಐನ ದೂರ್ತೀರಾ ಅಂತ. ಹಾಗಾಗಿ ಸಿ ಟಿ ರವಿ ಅವರು ನೆನ್ಪಿಟ್ಕೋಬೇಕು, ಆಯಿತಾ. ಬಿ ಜೆ ಪಿ ಪಕ್ಷವೇ ಕೇಂದ್ರದಲ್ಲಿ ಶಾಶ್ವತವಾಗಿ ಇರೋಕೆ ಕೂಡ ಸಾಧ್ಯ ಇಲ್ಲ. ಕಾಂಗ್ರೆಸ್ ಬದಲಾದಂಗೆ ಬಿ ಜೆ ಪಿನೂ ಬದಲಾಗಬೇಕು. ಗೊತ್ತಿಲ್ಲ, ನಾನು ಕಾಂಗ್ರೆಸ್ ಬರುತ್ತೆ ಮತ್ತೆ ಅಂತ ಹೇಳಲ್ಲ. ಈಗ ತಾನೇ ರಾಷ್ಟ್ರೀಯ ಪಕ್ಷ ಆಗಿರುವಂಥ ಆಮ್ ಆದ್ಮಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು, ಮುಂಬರು ಈಗಲೇ ಅಲ್ಲ, ಇನ್ನೊಂದು 10 ವರ್ಷಗಳ ಬಳಿಕ ಏನು ಬೇಕಾದ್ರೂ ಮಾಡ್ಬೋದು. ಅಥವಾ ತೆಲಂಗಾಣ ರಾಷ್ಟ್ರೀಯ ಸಮಿತಿ, ಇವತ್ತೇನು ಭಾರತ ರಾಷ್ಟ್ರೀಯ ಸಮಿತಿ ಬಿ ಆರ್ ಎಸ್ ಆಗಿದೆ, ಅವರುಗಳ ಜೊತೆ ಸೇರಿಕೊಂಡು ಒಂದಷ್ಟು ಪ್ರಾದೇಶಿಕ ಪಕ್ಷಗಳು ಕೇಂದ್ರದಲ್ಲಿ ಅಧಿಕಾರವನ್ನು ಚಲಾಯಿಸ್ಬೋದು. ಆ ಸಂದರ್ಭದಲ್ಲಿ ಕೂಡ ಬರುತ್ತೆ. ಈ ಹಿಂದೆ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಕೂಡ ಸಾಕಷ್ಟು ಆರೋಪಗಳು, ಸಾಕಷ್ಟು ಗೊಂದಲಗಳು ಇತ್ತು. ಅಮಿತ್ ಶಾ ಗುಜರಾತಲ್ಲಿದ್ದಾಗ ಮತ್ತು ನರೇಂದ್ರ ಮೋದಿಯವರು ಗುಜರಾತ್ನ ಸಿ ಎಂ ಆಗಿದ್ದಾಗ ಕೂಡ ಅವರ ವಿರುದ್ಧ ಕೂಡ ಸಾಕಷ್ಟು ಆರೋಪಗಳಿತ್ತು. ಅಂದರೆ ಇದೊಂದು ಟೈಮು. ಇಲ್ಲಿ ನಾವು ಡಿ ಕೆ ಶಿ ಪರವಾಗೋ ಮತ್ತೊಬ್ಬರು ಪರವಾಗೋ ಯಾರ ಪರವಾಗೋ ಹೇಳ್ತಾ ಇಲ್ಲ, ಡಿ ಕೆ ಶಿವಕುಮಾರ್ ಹೇಳ್ತಿರ್ದೇನು, ಆಯಿತು ನನಗೆ ಇಡಿ ವಿಚಾರಣೆಗೆ ಪದೇ ಪದೇ ಕರೀತಾರೆ, ನಾನು ಹೋಗ್ತೀನಿ. ಈಗ ನನ್ನ ಮಗಳು ಸ್ಕೂಲಿನ ಫೀಸ್ ಬಗ್ಗೆ ಕೂಡ, ಅವಳು ಏನು ಅವರೊಂದು ಡೈರೆಕ್ಟರ್ ಆಗಿದ್ದಾರೋ ಓನರ್ ಆಗಿದ್ದಾರೋ ಏನಾಗಿದ್ದಾರೆ ಅದ್ರ ಬಗ್ಗೆ ಕೂಡ ಪ್ರತಿಯೊಂದಕ್ಕೂ ಮಾಹಿತಿ ಕೇಳ್ತಾರೆ. ಅಂದರೆ ಎಷ್ಟು ಮಟ್ಟಿಗೆ ಇವ್ರನ್ನ, ಅಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋದಷ್ಟೇ ಬಿ ಜೆ ಪಿಯ ಲೆಕ್ಕಾಚಾರ. ನನ್ನ ಕಂಡ್ರೆ ಭಯ ಇದೆ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಟಾಂಗ್ ಕೊಟ್ಟಿದ್ದಾರೆ. ನೀವು ಇಡಿ ವಿಚಾರಣೆ ಮಾಡಿ, ನಾನು ಆಮೇಲೆ ಅವ್ರು ಹೇಳೋದು, ನಾನು ಯಾವತ್ತೂ ವಿಚಾರಣೆಗೆ ತಪ್ಪಿಸಿಲ್ಲ, ನಾನು ಯಾವತ್ತೂ ವಿಚಾರಣೆ ಮುಂದೂಡಿ ಅಂದಿಲ್ಲ. ಅನಾರೋಗ್ಯ ಇದ್ದರೂ ಕೂಡ ನಾನು ವಿಚಾರಣೆಗೆ ಹಾಜರಾಗಿದ್ದೀನಿ. ಇದೇನು ಹೋಗಿ ಬಂದು ವಿಚಾರಣೆಗೆ ಬಾ ನೋಟಿಸ್ ಕೊಡ್ತಾ ಇದ್ದರೆ ಏನು ಅಂತ ಅವ್ರು ಫ್ರಸ್ಟ್ರೇಷನ್ ಹೇಳೋರೆ. ಅದಕ್ಕೆ ಸಿ ಟಿ ರವಿ ಅವರು, ಸಿ ಟಿ ರವಿ ಬಗ್ಗೆ ನಾವು ಏನೋ ನಮ್ಮ ಚಾನಲಲ್ಲಿ ಮಾತಾಡಿದ್ದು ಕೂಡ ಒಂದಷ್ಟು ವೈರಲ್ಗಳಾಗಿತ್ತು. ಹೀಗಾಗಿ
ಅಧಿಕಾರಗಳು ಅಥವಾ ಪಕ್ಷಗಳು ಬದಲಾದಾಗ ಎಲ್ಲರ ವಿರುದ್ಧ ಕೂಡ ಚರ್ಚೆಗಳು ಬರುತ್ತೆ, ಎಲ್ಲರೂ ಎಲ್ಲರ ಬಗ್ಗೆ ಮಾತಾಡ್ತಾರೆ, ಎಲ್ಲರ ವಿರುದ್ಧ ಕೂಡ ಆರೋಪಗಳು ಬರುತ್ತೆ. ಸದ್ಯ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ, ಬಿಜೆಪಿ ನಾಯಕರು ಅವರನ್ನು ಸಮರ್ಥಿಸ್ಕೊಳ್ಬೇಕು, ನಮ್ಮ ಪಕ್ಷವೇ ಸರಿ ಅಂತ ಹೇಳಬೇಕು, ಹೀಗಾಗಿ ಕಾಂಗ್ರೆಸ್ ವಿರುದ್ಧ ಆರೋಪಗಳನ್ನ ಮಾಡಬೇಕು. ಹೀಗಾಗಿ ಇಂತಹ ಚರ್ಚೆಗಳು ಇದೆ ಅಂದರೆ ಸಾಮಾನ್ಯ ರೈತ ನಮಗೆ ರಮೇಶ್ ಜಾರಕಿಹೊಳಿ ಅವರು ಅದೇ ಹೇಳಿದ್ದು. ರಮೇಶ್ ಜಾರಕಿಹೊಳಿ ತುಂಬಾ ಅವ್ರದೇ ರಮೇಶ್ ಜಾರಕಿಹೊಳಿ ಅವರ ಆರೋಪಗಳೇ ಬೇರೆ ರೀತಿ ಇರುತ್ತೆ. 1985 ನಾನು ಅವ್ರ ಒಟ್ಟಿಗೆ ಎಲೆಕ್ಷನ್ಗೆ ಬಂದ್ವಿ, ಹವಾಯಿ ಚಪ್ಪಲಿ ಹಾಕೋ ಬಂದಿದ್ದ, ಕೈಯಲ್ಲೊಂದು ವಾಚು, ಕೂತ್ಗಲ್ಲೊಂದು ತಾಯ್ತ ಕಟ್ಕೊ ಬಂದಿದ್ರು, ಮತ್ಯಾವುದೋ ಸಿನಿಮಾಗಳನ್ನ ತೋರಿಸ್ತಾ ಇದ್ರು 100 ರೂಪಾಯಿಗೆ ಕನಕಪುರದಲ್ಲಿ. ಅಂಥವ್ರು ಇವತ್ತು 1000 ಕೋಟಿಗಳ ಒಡೆಯ, ಹೆಂಗಾಗಕ್ಕೆ ಸಾಧ್ಯ? ಅದನ್ನೇ ಇವ್ರು ಹೇಳಿದ್ರು, ಸಾಮಾನ್ಯ ರೈತನೊಬ್ಬನ ಮಗ ಇವತ್ತು 1000 ಕೋಟಿ. ಅದನ್ನೇ ವಿರೋಧ ಪಕ್ಷದವರು ಕೇಳ್ತಾ ಇರೋದು. 2014ರಲ್ಲಿ 600ನೇ ಸ್ಥಾನದಲ್ಲಿದ್ದಂಥ ಅದಾನಿ ಇವಾಗ ಹೆಂಗೆ ವಿಶ್ವದ 2ನೇ ಸ್ಥಾನಕ್ಕೇರಿದ ಮೋದಿ ಜೊತೆ ಸೇರ್ಕೊಂಡು ಅಂತ. ಅಂಥದ್ಕೆ ಅವ್ರು ಉತ್ತರ ಕೊಟ್ಟರೆ ಇಂಥದ್ಕೆ ಇವರು ಉತ್ತರ ಕೊಡ್ತಾರೆ. ಒಟ್ಟಿನಲ್ಲಿ ಭ್ರಷ್ಟಾಚಾರ ಅನ್ನೋದು ಮುಂದುವರೆದೇ ಇರುತ್ತೆ. ಆ ಸಂದರ್ಭದಲ್ಲಿ ಮಾಡಿದ್ದು ಅವರವರು ಅನುಭವಿಸ್ತಾರೆ ಅಷ್ಟೇ. ಇನ್ನು ಮುಂದಿನ ಸುದ್ದಿಯನ್ನು ನೋಡೋಣ. ರಾಜ್ಯದಲ್ಲಿ ಬಜೆಟ್ ಮಂಡನೆ ಇರೋದ್ರಿಂದಾಗಿ ಶುಕ್ರವಾರದಿಂದ ಅಧಿವೇಶನ ಆರಂಭವಾಗ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ ಅಧಿವೇಶನದಲ್ಲಿ ಎಲ್ಲರೂ ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಶಾಸಕರಿಗೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಕೇರಿ ಅವರು ಗುರುವಾರ ಮನವಿ ಮಾಡಿಕೊಂಡಿದ್ದಾರೆ. ಅಧಿವೇಶನ ಕುರಿತು ಇಂದು ಮಾಹಿತಿ ನೀಡಿರುವ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಕೇರಿ ಅವರು, ಇದು ಈ ವಿಧಾನಸಭೆಯ 15ನೇ ಹಾಗೂ ಕೊನೆಯ ಅಧಿವೇಶನ ಆಗಿರುತ್ತೆ, ಅಧಿವೇಶನದಲ್ಲಿ ಎಲ್ಲರೂ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು, ಕೊನೆ ಈ ಸರ್ಕಾರಕ್ಕೆ ಕೊನೆಯ ಸೆಷನ್ ಇದು ಬಜೆಟ್ ಅಧಿವೇಶನ. ಬಜೆಟ್ ಮುಂಚಿತವಾಗಿ ನಡೆಯುವಂಥ ಚರ್ಚೆ ಅವ್ರು ಯಾಕೆ ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಕೇಳ್ಕೋಬೇಕಂದ್ರೆ, ವಿಧಾನಸೌಧ ಅಂದರೆ ಜನಪ್ರತಿನಿಧಿಗಳು, ಶಾಸಕರುಗಳು, ವಿರೋಧ ಪಕ್ಷದವರು ಆಡಳಿತ ಪಕ್ಷವನ್ನು ಟೀಕಿಸಬೇಕು, ಆಡಳಿತ ಪಕ್ಷದವರು ವಿರೋಧ ಪಕ್ಷದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಆಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಒಂದು ಸರಿಯಾದ ಬೆಲೆಯನ್ನು ಕೊಡೋಕ್ಕೆ ಸಾಧ್ಯ. ಈ ಬೆಳಗಾವಿಲಿ ಸೆಷನ್ ಮಾಡ್ತಾರೆ, ಶುಕ್ರವಾರ ಮಧ್ಯಾಹ್ನ ಆಯ್ತಿದ್ದಂಗೆ ಎಲ್ಲ ಜೂಟಾಯ್ತಾರೆ. ಬೆಂಗಳೂರಲ್ಲಿ ಸೆಷನ್ ಮಾಡ್ತಾರೆ, 224 ಕ್ಷೇತ್ರದಲ್ಲಿ ಸಂಬಂಧಪಟ್ಟವ್ರು ಯಾರೂ ಸರಿಯಾಗಿ ಬರೋದಿಲ್ಲ. ಎಸ್ಪೆಷಲಿ ಇದು ಚುನಾವಣೆ ಸಂದರ್ಭ, ಚುನಾವಣೆ ಸಂದರ್ಭ ಆಗಿರೋದ್ರಿಂದ ಎಲ್ಲರೂ ಕ್ಷೇತ್ರದಲ್ಲಿರೋಕ್ಕೆ ಇಷ್ಟಪಡ್ತಾರೆ. ಹೀಗಾಗಿ ದಯವಿಟ್ಟು ಬನ್ನಿ, ಎಲ್ಲವನ್ನ ಚರ್ಚೆ ಮಾಡಿ. ಈ ವರ್ಷದ ಬಜೆಟ್ನಲ್ಲಿ ಒಂದಷ್ಟು ಮಂಡಿಸಬೇಕಾದ್ದು ಆಡಳಿತ ಪಕ್ಷಕ್ಕೆ ಇರುತ್ತೆ, ಆಡಳಿತ ಪಕ್ಷದ ಎಡವಟ್ಟುಗಳನ್ನ ಪ್ರಶ್ನಿಸಬೇಕಾಗಿರೋದು ವಿರೋಧ ಪಕ್ಷದವ್ರಿಗಿರುತ್ತೆ. ಈಗ ಪ್ರಶ್ನಿಸಾಗಬೇಕಾಗಿರೋದೇನು, ಅವ್ರ ಬಜೆಟ್ ಜಾರಿ ಮಾಡೋ ಆಗಬೇಕಾಗಿರೋದನ್ನು ಹೆಂಗಾರು ಮಾಡಿ ಎಲೆಕ್ಷನ್ ಗೆಲ್ಲಬೇಕಷ್ಟೇ. ಬಿಜೆಪಿಯವ್ರಿಗೂ ಗೆಲ್ಲಬೇಕು, ಕಾಂಗ್ರೆಸ್ವರ್ಗೂ ಗೆಲ್ಲಬೇಕು. ಹೀಗಾಗಿ ಈಗ ಯಾವಾಗ ಶುಕ್ರವಾರ ಯಾರು ಹೋಗಲ್ಲ, ಶನಿವಾರ ಭಾನುವಾರ ರಜೆ, ಇನ್ನೇನಿದ್ರು ಸೆಷನ್ ಅಂದರೆ ಸೋಮವಾರದಿಂದ. ಅದು ಕೂಡ ರಾಜಕೀಯವಾಗಿ ಚುನಾವಣೆಗೆ ಒಂದಷ್ಟು ಪೂರಕವಾಗಿ ಆಗುವಂಥ ಕೆಲಸಗಳಿತ್ತು ಅಂದರೆ ಬೆಂಗಳೂರಿಗೆ ಬರ್ತಾರೆ ಅಷ್ಟೇ, ಇಲ್ಲಾಂದ್ರೆ ಯಾರೂ ಬರಲ್ಲ. ಅವ್ರ ಕ್ಷೇತ್ರದಲ್ಲಿರ್ತಾರೆ, ಎಲೆಕ್ಷನ್ ಕೆಲಸ ನೋಡ್ಕೋತಾರೆ. ಪಾಪ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇದ್ದಕ್ಕಿದ್ದಂಗೆ ಹೋಗಿ ಮೋದಿ ಮೀಟ್ ಮಾಡಿ ಬಂದಿದ್ರು, ಅದು ಏನು ಅಂತ ಇನ್ನೂ ಗೊತ್ತಾಗಿಲ್ಲ ಸರಿಯಾಗಿ. ಒಟ್ಟಿನಲ್ಲಿ ಸೆಷನ್ ಶುರು ಆಗ್ತಿದೆ, ಎಲ್ಲ ಬರಬೇಕು ಅಂತ ಹೇಳೋರೆ, ನೋಡಬೇಕು ಯಾವ ರೀತಿ ಚರ್ಚೆಗಳಾಗುತ್ತೆ, ಎಷ್ಟು ಜನ ಬರ್ತಾರೆ ಏನು ಅಂತ. ಅದೇ ಅಂದ್ರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಇದು ಕೊನೆ ಅಧಿವೇಶನ ಅಲ್ವಾ ಸರ್? ಅಂದ್ರೆ ಈ ಸರ್ಕಾರಕ್ಕೆ ಅವರ ಅಂದ್ರೆ 2018ರಿಂದ 2023 ಈ ಒಂದು 5 ವರ್ಷಗಳ ವಿಧಾನಸಭೆಯ ಅವಧಿಯಲ್ಲಿ ಇದೊಂದು ಕೊನೆ ಅಧಿವೇಶನ ಆಗಿರುತ್ತೆ. ಹೀಗಾಗಿ ಬಜೆಟ್ ಮಂಡಿಸ್ಬೇಕು ಕೊನೆ ಅಧಿವೇಶನದಲ್ಲಿ, ಈ ಅಧಿವೇಶನದಲ್ಲಿ. ಹೀಗಾಗಿ ಎಲ್ಲರೂ ಬರಬೇಕು ಅಂತ ಹೇಳ್ತಾರೆ. ನೋಡ್ಬೇಕು ಯಾರ್ಯಾರು ಬರ್ತಾರೆ, ಯಾರ್ಯಾರು ಕ್ಷೇತ್ರದಲ್ಲಿ ಉಳ್ಕೋತಾರೆ, ಯಾರ ವಿರುದ್ಧ ಯಾರು ಆರೋಪ ಮಾಡ್ತಾರೆ, ಯಾವ ಸಿ ಡಿ ಬಗ್ಗೆ ಚರ್ಚೆ ಆಗುತ್ತೆ, ಇವೆಲ್ಲ ಜೋರಾಗಿರುತ್ತೆ ಮಜಾ ಸೆಷನ್ ಮುಗಿಯೋವರೆಗೂ. ಇನ್ನು ಸಿ ಡಿ ಕೇಸ್ ಅನ್ನ CBI ತನಿಖೆಗೆ ಒಪ್ಪಿಸುವಂತೆ ಕೋರಿ ಇತ್ತೀಚೆಗಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಬಂದಿದ್ದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಇದೀಗ ಮತ್ತೆ ದೆಹಲಿಗೆ ತೆರಳಿದ್ದಾರೆ. ಈ ವೇಳೆ ಸಿಡಿ ವಿಚಾರವಾಗಿ ಮತ್ತೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಲಿರುವಂತಹ ಅವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ತಮ್ಮ ಆಪ್ತನಿಗೆ ಟಿಕೆಟ್ ನೀಡುವಂತೆ ವರಿಷ್ಠರ ಮನವೊಲಿಸುವ ಪ್ರಯತ್ನವನ್ನು ನಡೆಸಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಎನ್ನುವಂಥದ್ದು. ಈ ಸಲ ಅವರು ಪರ್ಟಿಕ್ಯುಲರ್ ಆಗಿ ಹೋಗ್ತಿರೋದು, ಅವ್ರಿಗೆ ಸೆಂಟ್ರಲ್ ಒಂದಷ್ಟು ಟಚ್ ಇದೆ ನೇರವಾಗಿ. ಒಂದು ಕಡೆ ಫಡ್ನಾವಿಸ್ ಅವ್ರ ಜೊತೆ ನೇರವಾಗಿ ಸಂಪರ್ಕದಲ್ಲಿರ್ತಾರೆ, ಮಹಾರಾಷ್ಟ್ರದ ಸಚಿವರ ಜೊತೆ, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಜೊತೆ ನೇರವಾಗಿ ಸಂಪರ್ಕದಲ್ಲಿರ್ತಾರೆ, ಅವಾಗ ಅವಾಗ ಕಾಣಿಸ್ಕೊಳ್ತಾರೆ. ಆ ನಂತರದಲ್ಲಿ ಕೇಂದ್ರ ನಾಯಕರ ಜೊತೆ ಒಂದಷ್ಟು ಟಚ್ ಇದೆ, ಅವ್ರಿಗೊಂದಷ್ಟು ವ್ಯವಹಾರಗಳೆಲ್ಲ ಇರ್ತವೆ. ಹೀಗಾಗಿ ಏನು ಸಿ ಡಿ ವಿಚಾರ ಏನಾಯಿತು ಮತ್ತೆ ಬಾ ಅಂದ್ಬಿಟ್ಟು ಏನು ಅಮಿತ್ ಶಾನು ಕರೆದಿರಲ್ಲ, ಅಥವಾ ಇಲ್ಲ ನಾನಾಗೇ ಹೇಳ್ತೀನಿ ಸಿ ಡಿ ಮತ್ತೊಂದಷ್ಟು ಸಿಕ್ಕವೆ ಅಂತ, ಇವ್ರು ಏನು ಹೋಗಿಲ್ಲ, ಇದನ್ನು ಮಕ್ಕಳ ಆಟ ಅಲ್ಲ, ಎಲೆಕ್ಷನ್ ಟೈಮಲ್ಲಿ ಸಿ ಡಿ ಇಟ್ಕೊಂಡು ಪದೇ ಪದೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ಅನ್ನೋಕ್ಕೆ. ಇದು ಪರ್ಟಿಕ್ಯುಲರ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ, ಸೋಲಿಸ್ಬೇಕು ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದಲ್ಲಿ ಅಂತ.
ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಯಾರನ್ನ ಕಣಕ್ಕಿಳಿಸಬೇಕು? ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ರಮೇಶ್ ಜಾರಕಿಹೊಳಿ ಅವರ ಸಹೋದರ ಸತೀಶ್ ಜಾರಕಿಹೊಳಿ ಪ್ರಚಾರ ಮಾಡ್ತಾವ್ರೆ. ಇದು ಸಹೋದರರ ಸವಾಲಾಗಿ ಪರಿಣಮಿಸಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ರೆ ಸತೀಶ್ ಜಾರಕಿಹೊಳಿಗೆ ಯಶಸ್ಸು, ಲಕ್ಷ್ಮೀ ಹೆಬ್ಬಾಳ್ಕರ್ ಸೋತರೆ ರಮೇಶ್ ಜಾರಕಿಹೊಳಿಗೆ ಯಶಸ್ಸು. ಈ ಸಹೋದರರ ಸವಾಲಿನಲ್ಲಿ ಗೆಲ್ಲಲೇಬೇಕು ಅನ್ನೋ ಹಠ ರಮೇಶ್ ಜಾರಕಿಹೊಳಿಗೆ. ಯಾಕಂದರೆ ನನ್ನನ್ನು ರಾಜಕೀಯವಾಗಿ ಮುಗಿಸೋ ಪ್ರಯತ್ನವನ್ನು ಮಾಡಿದ್ದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಟಿ ಕೆ ಶಿವಕುಮಾರ್. ಇಂಥ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಇದನ್ನು ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಭೇಟಿಗೆ ಮತ್ತೆ ಡೆಲ್ಲಿಗೆ ಹೋಗಿದ್ದಾರೆ. ಜೊತೆಗೆ ಅಲ್ಲಿ ತಮ್ಮ ಆಪ್ತನಿಗೆ ಟಿಕೆಟನ್ನು ಕೊಡಿಸ್ಬೇಕು, ಅಂದರೆ ನಾಗೇಶ್ ಮನ್ನೋಳ್ಕರ್ ಅವರಿಗೆ ಟಿಕೆಟನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಓಡಾಡ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಡೆಲ್ಲಿಗೆ ಹೊರಟಿದ್ದಾರೆ, ಅವ್ರನ್ನ ಜೊತೆಲಿ ಕರ್ಕೊಂಡು ಆಲ್ರೆಡಿ ತಲುಪಿದ್ದಾರೆ. ಏನೇನು ಚರ್ಚೆಗಳಾಗುತ್ತೆ ಅನ್ನೋದನ್ನು ನೋಡಬೇಕು. ಓಕೆ, ಮುಂದಿನ ಸುದ್ದಿ ನೋಡೋಣ. ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ನಡೆಯುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾಗ ಮೋದಿ ಅದಾನಿ ಭಾಯಿ ಭಾಯಿ ಎಂಬ ಘೋಷಣೆ ಕೇಳಿ ಬಂದಿದೆ. ಪ್ರಧಾನಿ ಮೋದಿ ಮಾತು ಆರಂಭಿಸ್ತಾ ಇದ್ದಂತೆಯೇ ಘೋಷಣೆ ಕೂಗಲು ಆರಂಭಿಸಿದಂತಹ ವಿರೋಧ ಪಕ್ಷಗಳ ಸದಸ್ಯರು ಸದನದ ಬಾವಿಯತ್ತ ಧಾವಿಸಿದ್ರು. ಇದೇ ವೇಳೆ ಅದಾನಿ ವಿರುದ್ಧ ಹಿಂಡೆನ್ಬರ್ಗ್ ನೀಡಿರುವಂತಹ ವರದಿಯಲ್ಲಿ ಉಲ್ಲೇಖಿಸಲಾಗಿರುವ ವಂಚನೆ ಹಾಗೂ ಅಕ್ರಮ ಆರೋಪಕ್ಕೆ ಸಂಬಂಧಿಸಿದಂತೆ ಜಂಟಿ ಸಂಸದೀಯ ಸಮಿತಿ ತನಿಖೆಗೆ ಒತ್ತಾಯಿಸಿದ ವಿರೋಧ ಪಕ್ಷಗಳ ಸದಸ್ಯರು ವಿ ವಾರೆಂಟ್ ಜೆಪಿಸಿ ಎಂದು ಘೋಷಣೆಯನ್ನು ಕೂಗಿದ್ರು. ಖಂಡಿತ, ಅರೆ ಒಂದ್ ಕಡೆ ಲೋಕಸಭೆಯಲ್ಲೂ ಕೂಡ ಅದೇ ಪ್ರತಿಧ್ವನಿಸ್ತು, ಎಲ್ಲ ಪ್ರತಿಪಕ್ಷಗಳು ಕಾಂಗ್ರೆಸ್ ಸೇರಿದಂತೆ. ಅಂದ್ರೆ ಅದಾನಿ ವಿರುದ್ಧದ ತನಿಖೆ ಸೂಕ್ತವಾಗಿ ನಡೀಬೇಕು, ಇದು ಮೋದಿಯಿಂದ ಆಗ್ತಿರುವಂಥದ್ದು, ಅದಾನಿ ಬೆಳೆದಿರದೆ ಮೋದಿಯಿಂದ ಅಂತ. ಅಲ್ಲೂ ಕೂಡ ಏನು ಪ್ರತಿಕ್ರಿಯೆ ಬರಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ ಸಾಕಷ್ಟು ಜೋರಾಗಿ ಏರದನಿಯಲ್ಲಿ ಮಾತಾಡಿದ್ರು, ಯಾವುದೇ ಸೂಕ್ತ ಉತ್ತರ ಸಿಗಲಿಲ್ಲ. ಮತ್ತೊಂದು ಕಡೆ ಇದೀಗ ರಾಜ್ಯಸಭೆಯಲ್ಲಿ ಕೂಡ ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ನಡೆಯುವಂಥ ವೇಳೆ ಮೋದಿ ಏನೊಂದು ಭಾಷಣವನ್ನು ಮಾಡ್ತಾಯಿದ್ರು, ಆ ಸಂದರ್ಭದಲ್ಲಿ ಕೂಗಾಡಿದ್ರು. ಎಷ್ಟೇ ಕೂಗಾಡಿದ್ರು ಮೋದಿ ಕೊನೆಗೆ ಒಂದೇ ಒಂದು ಆನ್ಸರ್ ಮಾಡಿದ್ದು, ಕೆಸರಿಗೆ ಏನೇ ಕಲ್ಲೆರ್ಚಿ ಏನೇ ಮಾಡಿ ಏನೇ ಆದರೂ ಅಲ್ಲಿ ಕಮಲ, ಕೆಸರು ನಿಮ್ಮ ಅರ್ಕಕ್ಕೆ ಹಾರೋದು, ಕಮಲ ಅಲ್ಲಿ ನೀಟಾಗಿ ಬೆಳೆದೆ ಬೆಳುತ್ತೆ. ಕಮಲ ಬಿ ಜೆ ಪಿ, ನಾವು ಯಾವುದೇ ಅಕ್ರಮಗಳನ್ನ ಎಸಗಿಲ್ಲ, ಹಾಗಾಗಿ ನಾನು ಉತ್ತರ ಕೂಡ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ. ಅಂದರೆ ಏನೇ ಆದರೂ ಕೂಡ ಅಲ್ಲೂ ಕೂಡ ಅದಾನಿ ಮತ್ತು ಮೋದಿ ಬಗ್ಗೆ, ಯಾಕಂದರೆ ಮೋದಿ ಮಾತನಾಡುವಂಥ ಸಂದರ್ಭದಲ್ಲೇ ಅದಾನಿ ಮೋದಿ ಬಾಯಿ ಬಾಯಿ ಅನ್ನೋ ಜೋರಾಗಿ ಕಿರ್ಚಿದ್ರು. ಆದರೆ ಮೋದಿ ಭಾಷಣಕ್ಕೆ ಎಲ್ಲ ಬಿ ಜೆ ಪಿಯ ನಾಯಕರುಗಳು ಮೇಜನ್ನ ಗುದ್ದಿ, ಕರೆಕ್ಟು ನೀವು ಹೇಳ್ತಿರೋದು, ಎಷ್ಟೇ ಕಲ್ಲೊಡೆದ್ರು ಕೆಸರು ಅವ್ರಿಗಾರತ್ತೆ ಹೊರತು ಕಮಲ ಚೆನ್ನಾಗೇ ಬೆಳೆಯುತ್ತೆ ಅನ್ನೋ ರೀತಿಯಲ್ಲಿ ಮೋದಿ ಕೂಡ ಅಂಥ ಪಂಚಿಂಗ್ ಡೈಲಾಗ್ ಎಲ್ಲ ಹೊಡಿತಾ ಇರ್ತಾರೆ. ಒಟ್ಟಿನಲ್ಲಿ ಅದಾನಿ ವಿಚಾರ ಯಾವುದೇ ಚರ್ಚೆ ಆಗಿಲ್ಲ, ಅದು ಅಲ್ಲಿಗೆ ನಿಂತೋಯ್ತಷ್ಟೆ. ಇನ್ನು ಮುಂದಿನ ಸುದ್ದಿ, ಖಂಡಿತವಾಗಲೂ ಕೂಡ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಣ ನಾಗ್ಪುರದಲ್ಲಿ ಆರಂಭವಾಗಿರುವಂಥ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಬೌಲರ್ಗಳ ಅದ್ಭುತವನ್ನು ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು. ಇಂಜುರಿ ಬಳಿಕ ಕಂಬ್ಯಾಕ್ ಮಾಡಿರುವಂತಹ ರವೀಂದ್ರ ಜಡೇಜಾ ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕಿದ್ರು. ಮೊದಲ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ಕೇವಲ 177 ರನ್ಗಳಿಗೆ ಸರ್ವಪತನ ಕಾಣಿತು. ರವಿಚಂದ್ರನ್ ಅಶ್ವಿನ್ ಕೂಡ ಜಡೇಜಾಗೆ ಉತ್ತಮ ಸಾಥನ್ನು ಕೊಟ್ಟರು. ರವೀಂದ್ರ ಜಡೇಜಾ 5 ವಿಕೆಟನ್ನು ಪಡೆದ್ರೆ ಅಶ್ವಿನ್ 3 ವಿಕೆಟನ್ನು ಕಬಳಿಸಿದರು. ಆನಂತರದಲ್ಲಿ ಮೊಹಮ್ಮದ್ ಶಮಿ ಮತ್ತು ಮೊಹಮ್ಮದ್ ಸಿರಾಜ್ ತಲಾ 1 ವಿಕೆಟನ್ನು ಕಬಳಿಸಿದರು. ದಿನದ ಆಟದ ಅಂತ್ಯಕ್ಕೆ ಟೀಮ್ ಇಂಡಿಯಾ ಮೊದಲ ದಿನದ ಆಟದ ಅಂತ್ಯಕ್ಕೆ 1 ವಿಕೆಟನ್ನು ಕಳೆದುಕೊಂಡು 77 ರನ್ಗಳನ್ನು ಕಲೆ ಹಾಕಿದೆ. ನಿಜಕ್ಕೂ ಕೂಡ ಮೊದಲ ದಿನದಲ್ಲಿ ಭಾರತೀಯರು ಭಾರತೀಯ ನೆಲದಲ್ಲಿ ಕಾಂಗರುಗಳನ್ನು ಕಟ್ಟಿಹಾಕೋ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಎರಡನೇ ದಿನದಲ್ಲಿ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳು ಜವಾಬ್ದಾರಿಯನ್ನು ಮೆರೆದು ಅತಿ ಹೆಚ್ಚು ಸ್ಕೋರನ್ನು ಕಲೆ ಹಾಕಿ ಒಂದು ಉತ್ತಮ ಟಾರ್ಗೆಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಲೀಡನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬೋದು. ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಕೆಲವೇ ಕ್ಷಣಗಳಲ್ಲಿ ರಾಜಕೀಯ ಸಂಬಂಧಪಟ್ಟಂತಹ ಟರ್ಕಿ ಮತ್ತು ಸಿರಿಯಾ ದುರಂತ, ಹಾಗೆಯೇ ಕ್ರೀಡೆಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಚಾರಗಳನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಈಗ ನಾನು ಮತ್ತು ಶ್ರುತಿ ಹೊರಡುವಂಥ ಸಮಯ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.